12 ಗಂಟೆ ಆಗೈತೆ ಈಗ, ಎಷ್ಟು ಬಿಸಿಲು ಅಂದರೆ ನೋಡ್ರಿ ಕೈ ನೋಡ್ರಿ ಎಲ್ಲ ಹೆಂಗೆ ತರಿಸ್ಕೊಂಡು ಹೋಗೈತೆ. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಾದರೆ ಮರೀದೆ ಫಾಲೋ ಮಾಡಿ. ಇವತ್ತು ದಿನೇ ಒಂದು ಹತ್ರ ಬಂದಿದ್ದೀವಿ. ಏನು ಕೆಲಸ ಅಂದರೆ ನೋಡ್ರಿ, ನಮ್ಮ ಶ್ರೀಮತಿಯವರು ಕೆಲಸ ಮಾಡ್ತಾವ್ರೆ. ಏನು ಕೆಲಸ? ಹುಣಸೆಕಾಯಿ ಆಯ್ತವ್ರೆ. ಹುಣಸೆಕಾಯಿ ಕೀಳೋದಕ್ಕೆ ಹುಡುಗರು ಬಂದವ್ರೆ ನೋಡ್ರಿ. ನಮ್ಮ ಶ್ರೀಮತಿಯವರು ಬುತ್ತಿ ತಗೊಬಂದಿದ್ರು, ತಿಂಡಿ ಎಲ್ಲ ತಿಂಡಿ ತಿಂದು ಮತ್ತೆ ಮರ ಹತ್ಬಿಟ್ಟು ಹುಣಸೆಕಾಯಿ ಕೀಳ್ತಾವ್ರೆ. ಹುಣಸೆಕಾಯಿ ಎಲ್ಲ ಬಿದ್ದೈತೆ, ಆಯ್ಕೋಬೇಕು. ಮತ್ತೆ ಹಣ್ಣೆಲ್ಲ ಚೆನ್ನಾಗಿ ಹಣ್ಣಾಗಿದೆ. ಹೋದ ಸಲ ಅದೇ ಹುಣಸೆ ಗಿಡ ಕೊಡೋಕೆ ಬಂದು ಹಣ್ಣಾಗಿಲ್ಲ ಅಂತೇಳಿ ಹೋಗಿದ್ರು, ಒಂದು ಅರ್ಧ ಚೀಲ ಸಿಕ್ಕಿತ್ತು. ಈಗ ನೋಡ್ಬೇಕು ಎಷ್ಟು ಚೀಲ ಸಿಕ್ತೈತ. ಜಾಸ್ತಿ ಆಗ್ತದೆ ಈ ಸಲ. ಈ ಸರಿ ಜಾಸ್ತಿ ಆಗುತ್ತೆ, ಮತ್ತೆ ಎಲ್ಲ ಹಣ್ಣಾಗೈತಲ್ವಾ, ಗಿಡ ಪೂರ್ತಿ ಕೀಳ್ತಾರೆ, ಜಾಸ್ತಿ ಆಗುತ್ತೆ. ಬೇಗ ಬೇಗ ಆಯ್ಕೋಬೇಕು, ಜಾಸ್ತಿ ಐತೆ, ಸಂಜೆ ಆಗ್ಬಿಡ್ತೈತೆ. ನಮ್ಮ ಶ್ರೀಮತಿಯವರು ಟಬ್ಬು ತುಂಬಿಸ್ತಾವ್ರೆ, ನನ್ನ ಟಬ್ ಇನ್ನು ಖಾಲಿ ಐತೆ. ನಾನೇ ಕಡೆ ಶುರು ಮಾಡ್ತೀನಿ ಇವಾಗ. ಅವ್ರೊಂದು ಟಬ್ ತುಂಬಿಸೋಷ್ಟೊತ್ತಿಗೆ ನಾನು ತುಂಬಿಸ್ಬೇಕು ಟಬ್ಬು. ನೋಡ್ರಿ ನಾನು ಇನ್ನೂ ಒಂದು ಟಬ್ಬು ತುಂಬಿಸಿಲ್ಲ, ಅರ್ಧ ಟಬ್ಬು ತುಂಬಿಸಿಲ್ಲ. ನಮ್ಮ ಶ್ರೀಮತಿಯವರು ಒಂದು ಟಬ್ಬು ತುಂಬಿಸ್ಬಿಟ್ರು, ಚೀಲಕ್ಕೆ ಹೋಯ್ತಾ ಅವರೆಲ್ಲ ಆಗಲೇ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಬೇಗ ಬೇಗ ಹಿಂಗ ಎರಡು ಕೈ ಬೇಗ ಬೇಗ ಆಗ್ತಿತ್ತು ಆಯ್ತಾ. ನೋಡ್ರಿ ಇದು ಉದ್ದಕ್ಕಿರುತ್ತೆ ಕಡ್ಡಿ, ಬಿದಿರು ಕಡ್ಡಿ, ಇದನ್ನ ರೋಟಿ ಕಡ್ಡಿ ಅಂತಾರೆ. ಇಲ್ಲ ಐತೆ ನೋಡ್ರಿ ಮೇಲೆ, ಇದು ಕೊಂಕಿ, ಇದೇ ಹುಣಸೆಕಾಯಿ ಕೀಳೋದು. ಇದು ಹುಣಸೆಕಾಯಿ ತೊಟ್ಟಕಾಕ್ಬಿಟ್ಟು ಹಿಂಗೆ ಎಳಿತಾರೆ, ಹುಣಸೆಕಾಯಿ ಯಾವಾಗ ಬೀಳುತ್ತೆ. ನೋಡ್ರಿ ಇಲ್ಲೆಲ್ಲ ಹುಣಸೆಕಾಯಿ ಬಿದ್ದೈತೆ, ಇಲ್ಲೆಲ್ಲ ಸ್ವಲ್ಪ ಮುಳ್ಳಿನ ಗಿಡಗಳಿವೆ ಅಂದರೆ ಇಲ್ಲೆಲ್ಲ ಕೈಗೆ ತರಚ್ಕೊಳುತ್ತೆ. ಇಲ್ಲೆಲ್ಲ ಆಯ್ಬೇಕಾದ್ರೆ ಗಿಡಗಳು, ಅದಕ್ಕೆ ಇಲ್ಲೆಲ್ಲ ನಾನೇ ಆಯ್ಕೋತಾ ಇದ್ದೀನಿ. ನಮ್ಮ ಶ್ರೀಮತಿಯವ್ರು ನೋಡ್ರಿ ಇಲ್ಲ ಆಯ್ತಾ ಅವ್ರೆ, ಇನ್ನೊಂದು ಟಬ್ ತುಂಬಿಸ್ಬಿಟ್ಟವ್ರೆ. ಆಮೇಲೆ ಈ ವರ್ಷ ಜಾಸ್ತಿ ಬಲ್ಲೆ ಆಯ್ತು ನೋಡು, ಚೆನ್ನಾಗೈತೆ ನೋಡ್ರಿ. ಇಷ್ಟಿಷ್ಟು ಚೆನ್ನಾಗಿರೋ ಕಾಯಿ ಹೆಂಗೈತೆ ನೋಡ್ರಿ, ಇದು ಇಷ್ಟು ದೊಡ್ಡ ದೊಡ್ಡ ಕಾಯಿ ಬಲ್ಲೆ ಅಂತೀವಿ ನಾವು ಇದನ್ನ. ಮುಂಚೆ ಎಲ್ಲ ಈ ಥರ ಇತ್ತು, ಒಂದೊಂದು ಬೋಟು ಎರಡೆರಡು ಬೋಟು ಈ ಥರ ಎರಡೆರಡು ಬೋಟು ಮುಂಚೆ ಹಿಂಗೆ ಬಿಡೋದು, ಮತ್ತೆ ಒಂದೊಂದು ಬೋಟು ಎರಡೆರಡು ಬೋಟು ಈ ಥರ ಇರೋದು ಜಾಸ್ತಿ. ಈಗ ಈ ಹಿಂಗ್ ಬಿಡ್ತಾ ಇತ್ತು, ಪರವಾಗಿಲ್ಲ ಗಿಡ ದೊಡ್ಡದಾಗ್ತಾ ಗಿಡ ದೊಡ್ಡದಾಗ್ತಾ ಆಗ್ತಾ ನೋಡಿ ಬಲ್ಲೆ ಬಲ್ಲೆ ಬಿಡ್ತಾ ಐತೆ, ದೊಡ್ಡದಾಗ್ತಾ ಆಗ್ತಾ ಬುದ್ಧಿ ಬತ್ತಾಯ್ತೆ ಮರಕ್ಕೆ. ಮರ ಬಲ್ತಷ್ಟು ಮರಕ್ಕೆ ಬುದ್ಧಿ ಬತ್ತಾಯ್ತೆ. ಅತ್ತಾನೆ ಏನದು, ವಯಸ್ಸಾದ್ರೆ ಅನುಭವ ಬರೋದು ಅಂತಾರಲ್ಲ ಹಂಗೆ, ಮರಕ್ಕು ವಯಸ್ಸಾಗ್ತಾ ಆಗ್ತಾ ಬುದ್ಧಿ ಬತ್ತಾಯ್ತೆ. ತಿಳ್ವಳಿಕೆ ಇಲ್ಲ ನನಗೆ. ಕಡಲೆ ಗಿಡದಾಗ ಒಂದೊಂದು ತಪ್ಪಿಸ್ಕೊತಾವಲ್ವ, ಎಲ್ಲ ಸಂತೆ ಕಾಣಲ್ಲ ಕಡಲೆ ಗಿಡದಾಗೆ. ಟಬ್ ತುಂಬಿಡ್ತು ಒಂದು ಟಬ್ಬು, ಇದನ್ನ ಚೀಲಕ್ಕೆ ಹೋಯ್ಬೇಕೀಗ. ಈ ಚೀಲ ತುಂಬಾ ನಾನೇ ಆಯ್ದಿರೋದು, ನಿಜ ಹೇಳ್ತಾ ಇದ್ದೀನಿ. ಹೌದು ಅವರೇ ಆಯ್ದಿರೋದು ನೋಡ್ರಿ. ಇಲ್ಲೆಲ್ಲ ಬಿಸಿಲು, 12 ಗಂಟೆ ಆಗೈತೆ ಈಗ, ಎಷ್ಟು ಬಿಸಿಲು ಅಂದರೆ ಸಖತ್ ಬಿಸಿಲು ಅಂದರೆ ಬಿಸಿಲು. ಈ ಕಡೆ ಹುಣಸೆ ಮರದಡೆ ನೆರಳೈತೆ ಆಯೋದಕ್ಕೆ, ಮರದ ನೆರಳು, ನೆರಳಿರೋದ್ರಿಂದ ಆಯ ಹುಣಸೆಕಾಯಿ ಆಯೋದಕ್ಕೆ ಅಷ್ಟೊಂದು ಕಷ್ಟ ಅನ್ನಿಸ್ತಾ ಇಲ್ಲ. ನಮ್ಮ ಶ್ರೀಮತಿಯವರು ಊಟದ ಬುತ್ತಿ ಜೊತೆ ಕಿತ್ಲೆಹಣ್ಣು ತಂದವ್ರೆ, ಆರೆಂಜ್ ಕಿತ್ಲೆಹಣ್ಣು ಸುಲ್ ಕೊಡಬೇಕಂತೆ ಹೇಳಿದ್ರು. ಕಿತ್ಲೆಹಣ್ಣು ಐತೆ ನೋಡಿ ಸುಲ್ ಕೊಡು ಅಂತ, ಅವ್ರಿಗೋಸ್ಕರ ಕಿತ್ಲೆಹಣ್ಣು ಸುಲ್ ಕೊಡ್ತೀನಿ ನಾನು. ನಾನು ಇಷ್ಟು ಒಳ್ಳೆ ಗಂಡ ಹೌದು ತಾನೆ? ಇಲ್ಲ ನೋಡು, ಇಲ್ಲಿ ಮುಳ್ಳಲ್ಲಿ ಮುಳ್ಳುಗಿಡವೆ, ನಿನ್ನ ಕೈ ತರಿಸ್ಕೊತೈತೆ ಅಂತ ಈ ಕಡೆ ನಾನೇ ಆಯ್ಕತ್ತೀನಿ ಅಂದೆ. ಹಾಂ, ನೀನು ಅಲ್ಲಿ ನೆಳ್ಳಗೆ ಆ ಕಡಲೆ ಗಿಡದಾಗ ಆರಾಮಾಗಿ ಆಯ್ತಿದ್ಯಾ? ಹಾಂ, ನಿನ್ನ ಬಗ್ಗೆ ಎಷ್ಟೊಂದು ಕಾಳಜಿ ಐತೆ ನನಗೆ ಹೌದು ತಾನೆ? ಈಗ
ಬ್ರೇಕ್ನ ಸಮಯ, ಹುಣಸೆಕಾಯಿ ಆಯ್ದು ಆಯ್ದು ಸುಸ್ತಾಗ್ಬಿಡ್ತು ನಮ್ಮ ಶ್ರೀಮತಿಯವ್ರಿಗೆ. ಅದಕ್ಕೆ ಅವ್ರಿಗೋಸ್ಕರ ಕಾಳಜಿಯಿಂದ ಪ್ರೀತಿಯಿಂದ ಅನೇ ಸುಲ್ಕೊಟ್ಟಿದ್ದೀನಿ, ನಿಜವಾಗ್ಲೂ ಪ್ರೀತಿಯಿಂದನೇ ಸುಲ್ಕೊಟ್ಟಿದ್ದು ನಾನು. ಅದೊಂದು ಕೆಲಸ ಅಂದ್ಕೊಂಡಿಲ್ಲ, ಜವಾಬ್ದಾರಿ ಅಂದ್ಕೊಂಡಿಲ್ಲ, ಆಯಿತಾ, ಕಾಳಜಿ ಪ್ರೀತಿ ಅಂದ್ಕೊಂಡೆ. ನಿಜ, ತಮಾಷೆ ಅಲ್ಲ, ನಗತ್ತಲ್ಲ, ಇದು ಸೀರಿಯಸ್ ವಿಷಯ. ಒಂದು ನಿಮಿಷ ಹೇಳ್ತೀನಿ. ಅದೇನು ಹೇಳಬೇಕು ಹೇಳು. ಎಷ್ಟು ಹಣ್ಣುಗೈತೆ ಯಾಕೆ? ಅದು ಹಂಗೆ ಹೊಲ್ತಾಗೆ ಊಟ ಮಾಡೋದು, ಹೊಲ್ತಾಗ ನೀರು ಕುಡಿಯೋದು, ಹೊಲ್ತಾಗಿರೋದೇ ಒಂಥರ, ಊರಲ್ಲಿರೋದೇ ಒಂಥರ. ನೋಡಿಲ್ಲ ಎಷ್ಟು ತಣ್ಣಗೈತೆ ಗಿಡ ಮರ, ವಾತಾವರಣ ತಣ್ಣಗಿರುತ್ತೆ, ಚೆನ್ನಾಗಿರುತ್ತೆ. ಆದರೆ ಊರಲ್ಲಿ ಸೆಕೆ ಬಿಸಿಲು ತಣ್ಣಗಾಗ್ತೈತಲ್ಲ, ತಣ್ಣಗಾಗ್ತೈತಲ್ಲ, ಈ ವಾತಾವರಣ ಹಂಗಿರುತ್ತೆ, ಅದು ಹಂಗಿರುತ್ತೆ. ಕೆಟ್ಟವ್ರ ಜೊತೆ ಸೇರಿದ್ರೆ ಕೆಟ್ಟವ್ರು ಆಗ್ತಾರೆ, ಒಳ್ಳೆಯವ್ರ ಜೊತೆ ಸೇರಿದ್ರೆ ಒಳ್ಳೆಯವ್ರು ಆಗ್ತಾರೆ, ಹಂಗೆ ಆ ಥರ. ಈ ವಾತಾವರಣ ತಂಪಾದ ವಾತಾವರಣ, ಅದಕ್ಕೆ ಅದು ಕಿತ್ಲೆಂಡು ತಣ್ಣಗೆ ಐತೆ ಹಂಗೆ. ಆಯಿತಾ, ಬರೀ ಶಬಾಷ್ ಕಿರಿನಾ, ಪ್ರಶಸ್ತಿ ಬಹುಮಾನ ಸನ್ಮಾನ. ಹುಣಸೆಕಾಯಿ ಆಯ್ದಿದ್ದೆಲ್ಲ ಆಯಿತು ನೋಡ್ರಿ, 1, 2, 3, 4 ಚೀಲ ಹುಣಸೆಕಾಯಿ ಆಗೈತೆ. ಆಗಲೇ ಟೈಮು 4 ಗಂಟೆನೂ ಆಗ್ಬಿಡ್ತು, ನಾವು ಬೆಳಿಗ್ಗೆ ಬಂದಿದ್ದು, ಈಗ ಸಾಯಂಕಾಲ ಆಗ್ತಾ ಬಂತು. ನಮ್ಮ ಶ್ರೀಮತಿಯವರು ಹುಣಸೆಕಾಯಿ ಎಲ್ಲ ಆದಮೇಲೆ ಇಲ್ಲೇನೋ ಮಾಡ್ತಾವ್ರು ನೋಡ್ರಿ, ಕಡಲೆ ಗಿಡದಾಗೆ. ಮೇಡಮರೇ ಏನು ಮಾಡ್ತಾ ಇದ್ದೀರಾ? ಹಾಂ ನೋಡ್ರಿ, ಇಲ್ಲಿ ಸೊಪ್ಪು ಕಿತ್ಕೊತಾವ್ರಂತೆ ಸಾಂಬಾರ್ಗೆ. ಆಯ್ತಾ ಸೊಪ್ಪು? ನೋಡ್ರಿ ನಮ್ಮ ಶ್ರೀಮತಿಯವ್ರು ಕಿತ್ಕೋತಾ ಇರೋದು ಇದೇ ಸೊಪ್ಪು, ಗೊರ್ಜಿ ಸೊಪ್ಪು. ಇದನ್ನು ಗೊರ್ಜಿ ಸೊಪ್ಪು ಅಂತೀವಿ. ಇದರಲ್ಲಿ ಸೊಪ್ಪಿನ ಬಸ್ಸಾರು ಮಾಡ್ತಾರೆ. ಎಲ್ಲೋ ಒಂದೊಂದು ಬೆಳೆದೈತಿ ಇಲ್ಲಿ ಕಡಲೆ ಗಿಡದಾಗೆ, ಹುಡುಕೊಂಡು ಕಿತ್ಕೊತಾವ್ರೆ ಅವಾಗಿಂದ. ಏ ಇದೈತೆ ಕಿತ್ಕೊಂಡ್ಲ, ಅದೇ ಕೊರೋನಾ ಟೈಮ್ ಕಷಾಯ ನೆಲನಲ್ಲಿ. ನೋಡ್ರಿ ನೆಲನಲ್ಲಿ ಸೊಪ್ಪಿದ್ದು ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಈ ಸೊಪ್ಪನ್ನ ಸೊಪ್ಪಿನ ಸಾರು ಮಸೊಪ್ಪು ಏನೇ ಮಾಡಬೇಕಾದ್ರೂ ಸೊಪ್ಪಿನ ಜೊತೆ ಒಂದೆರಡು ಕುಡಿ ಕಿತ್ಕೊಂಡೋಗಿ ಸಾಂಬಾರ್ಗೆ ಹಾಕಿ ತಿಂತೀವಿ. ಒಳ್ಳೇದು ಅಲ್ವಾ ಆರೋಗ್ಯಕ್ಕೆ? ಅದಕ್ಕಾಗಿ ತಲ್ರಿ ಮೇಡಮ್ ಅವ್ರೆ. ನೋಡ್ರಿ ಕೈ ನೋಡ್ರಿ ಎಲ್ಲ ಹೆಂಗೆ ತರಿಸ್ಕೊಂಡು ಹೋಗೈತೆ. ಆ ಬೇಲಿನಾಗೆ ಮುಳ್ಳಿನ ಗಿಡದಾಗೆಲ್ಲ ಹುಣಸೆಕಾಯಿ ಆಗಬೇಕಾದ್ರೆ. ಹಾಯ್, ಬೈಲ್ ಬೈಲ್ ಜಾಸ್ತಿ ಐತೆ ಅಲ್ಲಿ, ಅಲ್ಲೇನು ಹುಡುಕ್ತೀಯ? ಇಲ್ಲಿ ಒಂದೇ ತಗೆ ಎಷ್ಟೆಷ್ಟೋ ಒಂದು ಸೊಪ್ಪು ಐತೆ ಗೊತ್ತಾ, ಒಂದೊಂದು ಗಿಡದಾಗೇನೆ. ಬಾ ಇಲ್ಲಿ ಈ ಕಡೆ ಬಾರಮ್ಮ, ಬಾ ಇಲ್ಲಿಗೆ ಬಾ. ಇಲ್ಲಿ ಎಷ್ಟೊಂದು ಸೊಪ್ಪು ಐತೆ, ಅಲ್ಲಿ ಯಾಕೆ ಹುಡುಕ್ತೀಯ? ಬಿಸ್ಲಿಗೆ ಎದುರು ಬಿಸ್ಲಿಗೆ ಬಂದಲ್ಲ ಅದಕ್ಕೆ. ಇದರಲ್ಲಿ ಬಸ್ಸಾರು ಮಾಡ್ತಾರೆ, ಸೊಪ್ಪಿನ ಸಾರು ಮಾಡ್ತಾರೆ. ಬಸ್ಸಾರು ಅಷ್ಟೇ ಅಲ್ವಾ, ಮಸೊಪ್ಪಿಗೆ ಹಾಕಲ್ಲ, ಬರೀ ಬಸ್ಸಾರು ಅಷ್ಟೇ. ಹೊಲದಲ್ಲಿ ಇದು ಯಾರು ಮಾರಲ್ಲ ಅಲ್ವಾ? ಮಾರ್ತಾರ? ಹೊಲದಲ್ಲಿ ಬೆಳೆಯುತ್ತೆ, ಕಡಲೆ ಗಿಡ ಅದು ರಾಗಿ ಅಂತದ್ ಇಂಥದ್ದು ಹಾಕಿದಾಗ ಬೆಳೆಯುತ್ತೆ. ಸಂತೆಲೆಲ್ಲ ಮಾರ್ಬೋದೇನೋ ಗೊತ್ತಿಲ್ಲ, ನಮ್ಮ ಕಡೆ ಮಾರ್ತಾರ? ಅಣ್ಣೆ ಸೊಪ್ಪು ಮಾರ್ತಾರೆ. ಆಮೇಲೆ ಇನ್ನೊಂದು ಯಾವ್ದೋ ಸೊಪ್ಪು ಮಾಡಿದ್ರಲ್ಲ ಮೊನ್ನೆ ಸಂತೆಯಲ್ಲಿ, ಅಲ್ಲ ಕಿರುಕ್ಸಾಲೆ ಸೊಪ್ಪು, ಕಿರುಕ್ಸಾಲೆ ಸೊಪ್ಪು ಮಾರ್ತಾ ಇದ್ರು. ಗೊರ್ಜಿ ಸೊಪ್ಪು ಮಾರಲ್ಲ ಅನ್ಸತ್ತೆ, ಗೊರ್ಜಿ ಸೊಪ್ಪು ಮಾರಲ್ಲ ಅನ್ಸುತ್ತೆ. ಗೊತ್ತಿಲ್ಲ, ಒಟ್ನಲ್ಲಿ ಹೊಲದಲ್ಲಿ ಬೆಳೆಯುತ್ತೆ, ನಾವು ಹಿಂಗೆ ಕಿತ್ಕೊಂಡೋಗಿ ಮಾಡ್ತೀವಿ ಸಾಂಬಾರ್ನ ಅಷ್ಟೇ, ಹೊಲದಲ್ಲಿ ಬೆಳೆಯೋದನ್ನ. ಎದುರು ಬಿಸಿಲು ಈ ಕಡೆಗೆ ತಿರುಗಿದ್ರೆ ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ನೋಡಿ ಈ ಕಡೆ ಎಷ್ಟೊಂದೈತಲ್ವಾ, ಅಲ್ಲಿ ಅಲ್ಲೊಂದು ಅಲ್ಲೊಂದು ಹುಡುಕ್ತಾ ಇದ್ದೆ. ಸೊಪ್ಪಿನ ಸಾರು ಯಾವಾಗ ಮಾಡ್ತೀಯ? ರಾತ್ರಿ ಮಾಡ್ತೀಯ? ನಾಳೆ ಮಾಡ್ತೀಯ? ಇಲ್ಲ ರಾತ್ರಿ ಮಾಡ್ತೀನಿ. ಹೌದಾ? ಸೊಪ್ಪೆಲ್ಲ ಕಿತ್ಕೊಂಡಿದ್ದಾಯಿತು, 4 ಚೀಲ ಹುಣಸೆಕಾಯಿ ಐತೆ. ಹುಣಸೆಕಾಯಿ ಮನೆಗೆ ಹಾಕ್ಬೇಕು ತೊಗೊಂಡೋಗಿ ಕಾಡಿಲಿ. ಅದಕ್ಕೂ ಮುಂಚೆ ನಮ್ಮ ಶ್ರೀಮತಿ ಅವ್ರನ್ನ ಮನೆಗೆ ಬಿಟ್ಟು ಬರ್ತೀನಿ, ಅವ್ರು ಸೊಪ್ಪೆಲ್ಲ ಸೋಸ್ಕೊಂಡು ರಾತ್ರಿ ಸಾಂಬಾರ್ಗೆ ರೆಡಿ ಮಾಡ್ಕೋತಾರೆ.
ಇವನ್ನ ಬಿಟ್ಟು ಬಂದ್ಮೇಲೆ ನಾನು ಹುಣಸೆಕಾಯಿ ಚೀಲ ತಗೊಂಡು ಹೋಗ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮರಿದೆ ಫಾಲೋ ಮಾಡಿ. ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.